ಸ್ಮಾರ್ಟ್ ಸಿಟಿ ಬ್ರ್ಯಾಂಡ್ ಬೆಂಗಳೂರು ಎಂಬ ಹಿರಿಮೆ ಗರಿಮೆಗಳೆಲ್ಲ ಕಳೆದ ವಾರ ಸುರಿದ ಭಾರಿ ಮಳೆಗೆ ಕೊಚ್ಚಿ ಹೋಗಿತ್ತು. ಬೆಂಗಳೂರಿನ ಅಭಿವೃದ್ಧಿಯ ಮುಖ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನಾವರಣವಾಗಿತ್ತು. ಜನವಸತಿ ಪ್ರದೇಶಗಳು ಮುಳುಗಡೆಯಾಗಿದ್ದು ಮತ್ತು ಲಕ್ಷಾಂತರ ದುಡಿಮೆಯ ಐಟಿ ಉದ್ಯೋಗಿಗಳು ಟ್ರ್ಯಾಕ್ಟರ್ ಬೋಟ್ನಲ್ಲಿ ಕಚೇರಿಗೆ ತೆರಳಿದ್ದ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುವ ಮೂಲಕ ನಗೆಪಾಟಲಿಗೀಡಾಗಿತ್ತು. ಈ ಎಲ್ಲ ಮುಜುಗರದಿಂದ ತಪ್ಪಿಸಿಕೊಳ್ಳಲು ಸರ್ಕಾರ ಆಯ್ಕೆ ಮಾಡಿಕೊಂಡಿದ್ದೆ ಈ ಬುಲ್ಡೋಜರ್ ಕಾರ್ಯಾಚರಣೆ. ಆದರೆ ರಾಜ್ಯ ಸರ್ಕಾರ ಇದನ್ನಾದರೂ ನಿಷ್ಪಕ್ಷಪಾತವಾಗಿ ನಿರ್ವಹಿಸಿತೆ ಎಂಬುದು ಪ್ರಶ್ನೆ. ಬೆಂಗಳೂರಿನಲ್ಲಿ ಸುರಿದ ಭಾರಿ ಮಳೆಗೆ ಯಚ್ಚುವಾನಿಯಾದ ಪ್ರದೇಶಗಳ ಪೈಕಿ ದಾಸರಹಳ್ಳಿ ಸಹ ಒಂದು. ರಾಜಕಾಲುವೆಯಲ್ಲಿ ಹರಿಯಬೇಕಾದ ನೀರು ರಸ್ತೆಯಲ್ಲಿ ಹರಿದ ಪರಿಣಾಮ ನೆರೆ ಉಂಟಾಗಿದೆ. ಇದಕ್ಕೆ ಕಾರಣ ಇಲ್ಲಿನ ರಾಜಕಾಲುವೆಯನ್ನ ಒತ್ತುವರಿ ಮಾಡಿ ಮನೆಗಳನ್ನ ನಿರ್ಮಿಸಲಾಗಿದೆ ಎಂಬುದು ಆರೋಪ. ಇದಕ್ಕೆ ಪರಿಹಾರದ ರೂಪದಲ್ಲಿ ಸರ್ಕಾರ ತೆಗೆದುಕೊಂಡಿರುವ ಕ್ರಮ ಒತ್ತುವರಿ ಕಾರ್ಯಾಚರಣೆ. ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಧಿಕಾರಿಗಳು ಕಳೆದ 4-5 ದಿನಗಳಿಂದ ಕಾರ್ಯಾಚರಣೆ ನಡೆಸುತ್ತಿದ್ದು ಒತ್ತುವರಿ ತೆರವುಗೊಳಿಸುತ್ತಿದ್ದಾರೆ. ನೆಲಗೆದರನಹಳ್ಳಿ ಮುಖ್ಯ ರಸ್ತೆಯ ರುಕ್ಮಿಣಿ ನಗರದಲ್ಲಿ ದಿಢೀರ್ ಮನೆಗೆ ನುಗ್ಗಿದ ಬಿಬಿಎಂಪಿ ಅಧಿಕಾರಿಗಳು ಕೋಣೆಯಲ್ಲಿದ್ದ ಎಲ್ಲಾ ವಸ್ತುಗಳನ್ನು ಆಚೆ ಹಾಕಿದ್ದಾರೆ. ಅಳತೆ ಮಾಡಿ ಕೆಂಪು ಬಣ್ಣದಿಂದ ಗುರುತು ಮಾಡಿ ಕಟ್ಟಡ ಒಡೆಯಲು ಆರಂಭಿಸಿದ್ದಾರೆ. ಇದರಿಂದ ಕಂಗಾಲಾದ ಬಾಡಿಗೆದಾರರು ಈಗಿಂದೀಗಲೇ ಎಲ್ಲಿಗೆ ಹೋಗುವುದು ಎಂದು ಚಿಂತಾಕ್ರಾಂತರಾಗಿದ್ದಾರೆ. ಸರ್ ಹಿಂಗಾತಲ್ಲ ಸರ್, ನಮ್ಗೆ ಗೊತ್ತಿರಲಿಲ್ಲ, ವ್ಯಾಪಾರಕ್ಕೆ ಹೋಗಿದ್ವಿ, ನಮ್ಗೆ ಗೊತ್ತಿಲ್ಲ, ಮಾಡಿಲ್ಲ, ಅರ್ಧ ಬಂದು ಹೊಡೆದು ಪೂರ್ತಿ ಎಲ್ಲ ಬಂದು ಎಲ್ಲರೂ ಬಂದು ಎತ್ತಾಕ್ಬಿಟ್ಟು ಪೂರ್ತಿ ಇಲ್ಲಿಗೆಲ್ಲ ಪೂರ್ತಿ ಏನೋ ಟಿ ವಿ ಎಲ್ಲ ಬಿದ್ದು ಬಿದ್ದು ವೈರ್ ಎಲ್ಲ ಕಿತ್ತಾಕಿಬಿಡಿಲ್ಲ, ಎಲ್ಲ ಕಿತ್ತಾಕ್ಬಿಟ್ಟು ವೈರ್ ಎಲ್ಲ. ಈಗ ಮನೆ ಖಾಲಿ ಮಾಡಬೇಕು ಅಂತ ಹೇಳಿಲ್ಲ, ಬಂದವ್ರು ಏನು ಹೇಳಿಲ್ಲ, ನಮ್ಗೆ ಹೇಳಿಲ್ಲ, ಇವರೆಲ್ಲ ಹಿಂಸೆ ಕೊಡ್ಬೇಕು ಮಾಡಲೇಬೇಕಾಗತ್ತೆ, ಇನ್ನು ಹೇಳ್ಬೇಕು ಯಾವಾಗ ಇದು ಮಾಡ್ತೀವಿ. ಜಾಲಹಳ್ಳಿ ಕ್ರಾಸ್ ಕಡೆಯಿಂದ ಪೂರ್ವದ ಅರ್ಕಾವತಿ ಕಣಿವೆಗೆ ಹರಿಯುವ ರಾಜಕಾಲುವೆಯ ಸುಮಾರು 2 ಕಿಲೋಮೀಟರ್ನಲ್ಲಿ ಸಾಕಷ್ಟು ಒತ್ತುವರಿಯಾಗಿದೆ ಎಂದು ಅಧಿಕಾರಿಗಳು ಗುರುತಿಸಿದ್ದಾರೆ. ರಾಜಕಾಲುವೆ ಪಕ್ಕದಲ್ಲಿ ಮನೆ ಕಟ್ಟಿರುವವರು 5-6 ಅಡಿಗಳಷ್ಟು ಒತ್ತುವರಿ ಮಾಡಿಕೊಂಡಿದ್ದಾರೆ. ಕೆಲವರು ಕಾಂಪೌಂಡ್ ನಿರ್ಮಿಸಿಕೊಂಡಿದ್ದಾರೆ, ಇನ್ನು ಕೆಲವರು ಕಟ್ಟಡವನ್ನೇ ಕಟ್ಟಿದ್ದಾರೆ. 2 ಕಿಲೋಮೀಟರ್ನಷ್ಟು ರಾಜಕಾಲುವೆ ಪಕ್ಕದ 25ಕ್ಕೂ ಹೆಚ್ಚು ಮನೆ ಮಾಲೀಕರು ಕಾಲುವೆ ಒತ್ತುವರಿ ಮಾಡಿಕೊಂಡಿದ್ದಾರೆ ಎನ್ನಲಾಗುತ್ತಿದ್ದು, ಒತ್ತುವರಿ ಮಾಡಿಕೊಂಡಿದ್ದ ಕಟ್ಟಡದ ಮಾಲೀಕರಿಗೆ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ. ಆದರೆ ನಮಗೆ ಯಾವುದೇ ಸೂಚನೆ ನೀಡದೆ ಏಕಾಏಕಿ ಬಂದು ಕಟ್ಟಡ ಒಡೆದಿದ್ದಾರೆ. 2-3 ದಿನಗಳ ಹಿಂದೆ ನಮ್ಮ ಕಾಂಪೌಂಡ್ ತೆರವುಗೊಳಿಸಿ ಎಂದು ನಾವೇ ಕಾಂಪೌಂಡ್ ತೆರವುಗೊಳಿಸಲು ತೀರ್ಮಾನಿಸಿದ್ದೆವು. ಈಗ ಅವರೇ ಬಂದು ನಮ್ಮ ಕಟ್ಟಡಕ್ಕೆ ಹಾನಿ ಮಾಡಿ ಕೆಡವುತ್ತಿದ್ದಾರೆ ಎಂದು ಕಟ್ಟಡ ಮಾಲೀಕರಾದ ಚಂದ್ರಶೇಖರಯ್ಯ ಅಧಿಕಾರಿಗಳ ವಿರುದ್ಧ ಬೇಸರ ಹೊರಹಾಕಿದ್ದಾರೆ. ಸರ್ ಏನಾಯ್ತು ನೋಡ್ತಾ ಇದ್ದಾರಲ್ಲ, ಬಿಲ್ಡಿಂಗ್ ಹೊಡೆದಿದ್ದಾರೆ, ಮನೆಗೆಲ್ಲ ವಾಸ ಇದ್ದಾರೆ, ಏನು ಇನ್ಫಾರ್ಮೇಷನ್ ಇಲ್ಲದೆ ಏಕಾಕಿ ಬಂದು ಬಿಲ್ಡಿಂಗ್ ಹೊಡೆದಿದ್ದಾರೆ. ಬಾಡಿಗೆ ಮನೆಯವ್ರಿಗೆ ಹೇಳಿದ್ರಂತ 2-3 ದಿವಸದಿಂದ ನೀವು ಕಾಂಪೌಂಡ್ ಕ್ಲಿಯರ್ ಮಾಡಿಕೊಂಡ್ರೆ ನಾವೇನು ಮಾಡಲ್ಲ ಅಂತ ಕಾಂಪೌಂಡ್ ನಾವೇ ಖುದ್ದಾಗಿ ಕ್ಲಿಯರ್ ಮಾಡಿಸ್ತಾ ಇದ್ವಿ, ಆದರೂ ಬಂದು ಎಲ್ಲ ಬಿಲ್ಡಿಂಗ್ ಎಲ್ಲ ಡ್ಯಾಮೇಜ್ ಮಾಡಿ ಹೊಡಿತಾ ಇದ್ದಾರೆ. ಬಿಬಿಎಂಪಿ ಅಧಿಕಾರಿಗಳು ಸರ್ವೆ ನಡೆಸಿ ಸ್ಕೆಚ್ ಕೊಟ್ಟ ನಂತರವೇ ನಾವು ಮನೆ ನಿರ್ಮಿಸಿದ್ದೇವೆ. ಮನೆ ಕಟ್ಟಿ 8-9 ವರ್ಷವಾಗಿದೆ. ಸಾಲ ಸೋಲ ಮಾಡಿ ಮನೆ ನಿರ್ಮಿಸಿದ್ದೇವೆ. ಈಗ ಯಾವ ನೋಟಿಸ್ ಕೊಡದೆ ಕಟ್ಟಡ ಒಡೆದಿದ್ದಾರೆ. ಇಲ್ಲಿ ನ್ಯಾಯ ಸಿಕ್ಕಿಲ್ಲವೆಂದರೆ ಕೋರ್ಟ್ಗೆ ಹೋಗುವುದು ಅನಿವಾರ್ಯ ಎಂಬುದು ಅವರ ವಾದ. ಸರ್ವೆ ಮಾಡಿಸಿ, ಬಿಬಿಎಂಪಿ ಸರ್ವೆ ಮಾಡಿಸಿ ಅವರು ಇದ್ಕೊಟ್ಟಿರೋದ್ರಿಂದ ನಾವು ಬಿಲ್ಡಿಂಗ್ ಕಟ್ಟಿರೋದು. ಸರ್ವೆ ಸ್ಕೆಚ್ ಒಂದು ಆಗಿದೆ, ಒಂದು 8-9 ವರ್ಷ ಆಗಿದೆ. ಸಾಲ ಬಾಲ ಮಾಡು ಮನೆಗಳು ಕಟ್ಟಿದ್ದೀವಿ ನಾವು, ಏಕಾಏಕಿ ಬಂದು ಒಬ್ಬರು 3 ತಿಂಗಳಾಗಿದೆ, ನಿಮ್ಗೆ ನೋಟಿಸ್ ಕೊಟ್ಟಿದ್ದೀವಿ, ತರ್ತೀವಿ ನೋಟಿಸ್ ಅಂತ ಹೋದ್ರು. ಬಿಬಿಎಂಪಿ ಅವರು ಹೋದ್ರು, ಪೊಲೀಸರು ಇನ್ಸ್ಪೆಕ್ಟ್ರು ಹೇಳಿದ್ರು ಹೊಡ್ಸಲ್ಲ ರೀ ನೀವು ತರೋವರೆಗೂ ಅಂತ. ಆಯ್ತು ತೋರಿಸ್ರಿ ಅಂತಂದೆ, ಯಾವುದೇ ಇನ್ಫಾರ್ಮೇಷನ್ ಇಲ್ಲ, ಯಾವ ನೋಟಿಸು ಕೊಟ್ಟಿಲ್ಲ, ಯಾವುದು ಕೊಟ್ಟಿಲ್ಲ ನಮಗೆ. ಬಂದು ಏಕಾಏಕಿ ಪೊಲೀಸರು ಹೇಳ್ಕೊಂಡು ಎಳಿತಾರೆ, ಹೊಡಿತಾವ್ರೆ ಬಿಲ್ಡಿಂಗ್ನ. ಇನ್ನೇನು ನ್ಯಾಯ ಸಿಕ್ಕಿಲ್ಲ, ಇನ್ನೇನು ಮಾಡ್ತೀರಾ, ಕೋರ್ಟ್ಗೆ ಹೋಗೋಣ ಅಂತೆಲ್ಲ ಆಲೋಚನೆ ಮಾಡ್ತೀವಿ. ಏಕಾಏಕಿ ಹೀಗೆ ಮನೆ ಒಡೆದು ಬಿಟ್ಟರೆ ನಾವು ಎಲ್ಲಿಗೆ ಹೋಗಬೇಕು? ಬಾಡಿಗೆದಾರರು ಇಲ್ಲಿ ಓಡಾಡುವುದು ಹೇಗೆ? ಹೀಗೆಲ್ಲ ಮಾಡೋದು ಸರಿನಾ ಎಂದು ಮತ್ತೊಂದು ಮನೆ ಮಾಲೀಕರಾದ ಮಂಜುಳಮ್ಮ ತಮ್ಮ ಅಸಹಾಯಕತೆಯನ್ನ ವ್ಯಕ್ತಪಡಿಸಿದರು. ನಮಗೆ ಮೊದಲೇ ನೋಟಿಸ್ ಕೊಡಬೇಕಾಯಿತು, ನಮ್ಗೆ ಒತ್ತುವರಿನೂ ಇಲ್ಲ, ಏನಿಲ್ಲ, ಏನು ಇಲ್ದಲೇ ಬಂದು ಯಾಕೆ ಕಿಪೇಕಿ ಹಿಂಗೆ ಹೊಡೆದು ಬಿಟ್ರೆ ಎಲ್ಗೆ ಹೋಗ್ಬೇಕು? ಯಾರು ನಾವು ಬಡವ್ರ ಬಗ್ಗೆ ಏನಾಗಬೇಕು? ಆ ಇರೋರಾದ್ರೆ ತಡ್ಕೋತಾರೆ, ಇಲ್ದವ್ರು ಎಲ್ಗೆ ಹೋಗೋದು ನಾವು? ನಾವು ಒಂದು 5-6 ಮನೆ ಬಾಡಿಗೆ ಕೊಟ್ಟಿದ್ವಿ. ಇವಾಗ ಏಕ್ತಮ್ ಎಲ್ಗೋಗುಂತ ಪಾಪ, ಅವ್ರು ಎಲ್ಗೋಗ್ತಾರೆ? ಏಕ್ತಮ್ ಖಾಲಿ ಮಾಡ್ಕೊಂಡು ಮನೆಗಳು ಸಿಕ್ಬೇಕಲ್ಲ ಅವ್ರಿಗೂ. ಬಾ ಇವಾಗೆಲ್ಲ ಒಂದು 6-7 ತಿಂಗಳಿಂದ ಬಾಡಿಗೆಗಳಿಗೆ ಬಂದವ್ರು ಒಬ್ಬೊಬ್ರು ಒಂದೊಂದು ಮನೆಗೆ. ಏಕ್ತಮ್ ಈ ಥರ ಮಾಡಿದ್ರೆ ಕೊರೋನಾ ಮುಗ್ದು ಇನ್ನೂ ಒಂದು 6 ತಿಂಗಳಾಗಿಲ್ಲ, ಇವಾಗ ಎಲ್ಲ ಖಾಲಿ ಬಿದ್ದಿದ್ದು, ಅಂಗಡಿ ಮನೆ ಎಲ್ಲ ಖಾಲಿ ಬಿದ್ದಿದ್ದು. ಇವಾಗ ಒಂದು 2-3 ತಿಂಗಳಿಂದ ಬಂದವ್ರೆ ಜನಗಳು. ಇವಾಗ ಏಕ್ತಮ್ ಅವ್ರಿಗೆ ಅಡ್ವಾನ್ಸು ಕೊಡಬೇಕು, ನಾವು ಇವು ಇದನ್ನೇ ನೋಡೋಣ ಅದನ್ನೇ ನೋಡೋಣ, ಎಲ್ಗೋಗೋಣ ನಾವು? ಹೀಗೆ ಬಿಬಿಎಂಪಿ ಅಧಿಕಾರಿಗಳ ದಿಢೀರ್ ಕಾರ್ಯಾಚರಣೆಯಿಂದಾಗಿ ಮನೆ ಕಳೆದುಕೊಂಡವರ ಪಾಡಂತೂ ಹೇಳತೀರದಾಗಿದೆ. ಈ ನಡುವೆ ಒತ್ತುವರಿ ಆರೋಪದ ಕಾರಣಕ್ಕೆ ಕನಿಷ್ಠ ನೋಟಿಸ್ ಸಹ ನೀಡದೆ ಬಡಬಗ್ಗರ ಮನೆ ಒಡೆದಿರುವ ಸರ್ಕಾರ ಕಾರ್ಪೊರೇಟ್ ಕಂಪನಿಗಳಿಗೆ ಮಾತ್ರ ನೋಟಿಸ್ ನೀಡಿರುವುದು ಏಕೆ? ಅವರ ಕಟ್ಟಡಗಳನ್ನು ಏಕೆ ಹೀಗೆ ಏಕಾಏಕಿ ಒಡೆದಿಲ್ಲ? ಕಾನೂನು ಎಲ್ಲರಿಗೂ ಒಂದೇ ಅಲ್ಲವೇ ಎಂಬ ಆಕ್ರೋಶವು ಸಾಮಾಜಿಕ ವಲಯದಲ್ಲಿ ಕೇಳಿಬಂದಿದೆ. ಇಷ್ಟಕ್ಕೂ ಮನೆ ಕಟ್ಟಲು ಅಧಿಕಾರಿಗಳು ಅನುಮತಿ ನೀಡಿದ ನಂತರವೇ ಅಲ್ಲವೇ ಜನ ಮನೆ ಕಟ್ಟಲು ಮುಂದಾಗಿದ್ದು ಎಂಬ ಪ್ರಶ್ನೆಯೂ ಸಹ ಇದೀಗ ಮುನ್ನೆಲೆಗೆ ಬರುತ್ತಿದೆ.
ಹೇಳಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.